ಇಂಡಿಯಾ ಫ್ಯೂಚರ್ ಇಂಡಿಯಾ ಹೇಗಿರಬೇಕು ಅಂತ ಅನ್ಕೊಂಡಿದ್ದೀರಿ, ಇವತ್ತಿನ ಇಂಡಿಯಾ ಹೇಗಿದೆ? ಇದು ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ಗೆ ಇಲ್ಲ, ಮುಂದಕ್ಕಿರೋದಕ್ಕೆ ಇದು ಪರವಾಗಿಲ್ಲ. ಏನ್ ಹೇಳ್ತೀರಿ, 75 ವರ್ಷ ಆಯ್ತು ದೇಶದ ಸಂಭ್ರಮಾಚರಣೆ ಆಚರಣೆ 75 ವರ್ಷ ಆಯ್ತು ಅನ್ನೋದಕ್ಕೆ ಒಂದ್ ಖುಷಿ, ಆದ್ರೆ ಇನ್ನೊಂದ್ ಕಡೆ ದುಃಖ ಆಗ್ತಿದೆ. ಯಾಕಂದ್ರೆ ಬರ್ತಾ ಬರ್ತಾ ಕನ್ನಡ ಸ್ಕೂಲ್ಗಳು ಕಡಿಮೆ ಆಗೋಗ್ತಾ ಇದೆ ತುಂಬಾನೇ. ಒಳಗಡೆ ಕೂತಿರೋರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲರೂ ರಾಜಕೀಯ ವ್ಯಕ್ತಿಗಳೇ ಕಲಬೆರಕೆ ಮಾಡೋದು, ಜನ ಇಲ್ಲಿ ಯಾರು ಕಲಬೆರಕೆ ಮಾಡಲ್ಲ. ಅವರೇ ಅವ್ರ ಬೆಳಕಾಳು ಬೇಯಿಸ್ಕೋಕೆ ಎಲ್ಲ ಮಿಕ್ಸ್ ಮಾಡಿ ಗಬ್ಬೆಳ್ಸೋದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋರಾಟಕ್ಕೆ ಮಾಡಿ ತಂದಂತ ಈ ಸ್ವಾತಂತ್ರ್ಯ 75 ವರ್ಷ ಆಯ್ತು, ಆ ಸಾರ್ಥಕತೆ ಇದೆಯಾ? ಸ್ವತಂತ್ರ ಹೋರಾಟಗಾರರ ಕುಟುಂಬದವರನ್ನ ಗುರುತಿಸಿದ್ದು ನಾನು ಕಾಣಲಿಲ್ಲ. ಸರ್ಕಾರ ಆ ದಿಸಲ್ ನಿರ್ಲಕ್ಷ್ಯ ಮಾಡಿದೆ ಅಂತ ಸಮಾಜನು ಮಾಡಿದೆ ಮತ್ತು ಸರ್ಕಾರನು ಮಾಡಿದೆ. ಪೆನ್ಷನ್ ಕೊಡ್ತಾ ಇದ್ರು, ಆ ಪೆನ್ಷನ್ ಕೊಟ್ಟು ಮಾತ್ರ ಅವನ ಜೀವನ ಸರಿ ಹೋಗೋದಿಲ್ಲ. 75 ವರ್ಷ ಈ ಸ್ವಾತಂತ್ರ್ಯವನ್ನ ನಾವು ಹಾಗೆ ಒಳಗಡೆ ಕೂತಂತ 224 ಶಾಸಕರು ಸರಿಯಾಗಿ ಬಳಸ್ಕೊಂಡಿದಾರ? 5 ಬೇರೆ ಒಂದೇ ಸಮಯ ಇರಲ್ಲ, ಅದರಿಂದ ಅಂಥವ್ರು ಇರ್ತಾರೆ. ಅಂತ ಇಂಥವ್ರು ಇದ್ದಾಗ ಏನಾಗುತ್ತೆ, ಅವ್ರು ತಿದ್ದದಕ್ಕಾದ್ರೂ ಬೇಕಲ್ಲ ಒಳ್ಳೆಯವರು. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 75 ವರ್ಷ ಆಯ್ತು, ಎಲ್ಲ ಸೆಲೆಬ್ರೇಷನ್ ಮಾಡ್ತಾವ್ರೆ. ಲಕ್ಷಾಂತರ ಜನ ವಿಧಾನಸೌಧ ಮುಂದೆ ಬಂದು ಈ ಲೈಟ್ ನೋಡ್ಕೊಂಡು ಸೆಲ್ಫಿ ತಗೋತಾ ಇದಾರೆ. ಆ 75ರ ಸಂಭ್ರಮದಲ್ಲಿರೋರಿಗೆ ಒಂದಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ನನ್ನ ಜೊತೆ ಮಾತಾಡಲಿಕ್ಕೆ ಯಂಗ್ ಟೀಮ್ ಇದೆ, ಅವ್ರ ಅಮ್ಮ ಒತ್ತಾಯದ ಮೇಲೆ ನಿಲ್ಸಿದಾರೆ ಇಲ್ಲಿ. ಹಾಯ್ ಬ್ರದರ್, ಏನ್ ಹೆಸರು? ಬಾಲಮುರುಗನ್ ಅಂತ. ಬಾಲಮುರುಗನ್, ಏನ್ ಮಾಡ್ತಿದ್ರಿ? BMS ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಗುಡ್. ಭವಿಷ್ಯದ ಭಾರತ ಕಟ್ಟಕ್ಕೆ ಏನೇನ್ ಬೇಕಾವೆಲ್ಲ ಪ್ಲಾನ್ ಮಾಡ್ತಿದ್ದೀರಿ. ಓಕೆ, ಇಂಡಿಯಾ ಫ್ಯೂಚರ್ ಇಂಡಿಯಾ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ದೀರಿ, ಇವತ್ತಿನ ಇಂಡಿಯಾ ಹೇಗಿದೆ? ಸರ್, ಸದ್ಯಕ್ಕೆ ಇಂಡಿಯಾ ಇನ್ನ ಜಾಸ್ತಿ ಡೆವಲಪ್ಮೆಂಟ್ಸ್ ಆಗ್ಬೋದು. ಈಗ ಸದ್ಯಕ್ಕೆ ಮಾಡಿರೋದು ಒಳ್ಳೆಯದು, ಬಟ್ ಇನ್ನ ಚೆನ್ನಾಗಿ ಮಾಡ್ಬೋದು ಅನಿಸ್ತಿದೆ. ಇನ್ನೇನ್ ಬೇಕಾಗತ್ತೆ ಅಂತ ಸರ್, ಈಗ ಏನಂದ್ರೆ ವಿಮೆನ್ ಸೇಫ್ಟಿ ಜಾಸ್ತಿ ನಾವು ನೋಡ್ಬೇಕಿರೋದು ಒಂದು ದೊಡ್ಡ ವಿಷಯ ಈಗ. ಸೊ ಮುಂದಕ್ಕಿರೋದ್ರಿಂದ ಈಗ ಲೆವೆಲ್ಗೆ ನಾವು ಗ್ರೋ ಆಗಿರೋದೇ ಒಂದು ದೊಡ್ಡ ವಿಷಯ ಅನ್ಬೋದು. ಆದ್ರೂ ಇದು ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ಗೆ ಇಲ್ಲ, ಮುಂದಕ್ಕಿರೋದಕ್ಕೆ ಇದು ಪರವಾಗಿಲ್ಲ. ಆದ್ರೆ ಇನ್ನು ಮುಂದೆ ಹೋಗ್ಬೇಕಂದ್ರೆ ನಾವು ಇನ್ನ ಚೆನ್ನಾಗಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದೀವಿ. ಅದು ಅದನ್ನ ಫೋಕಸ್ ಮಾಡ್ಬೇಕಂತ. ಎಸ್, ಓಕೆ. ದೇಶ ಉದ್ದಾರ ಆಗೋದು ಯಾವಾಗ ಅಂದಾಗ ಭದ್ರತೆ ಇರಬೇಕು, ಹೆಣ್ಮಕ್ಳು ಬಹಳ ಸೇಫ್ಟಿ ಇಂಪಾರ್ಟೆಂಟ್, ಆ ಕಡೆ ಗಮನ ಕೊಡ್ಬೇಕು. ಉಳಿದಂತೆ ಸಹಜವಾಗಿ ಏನಾಗಬೇಕು ಅದಾಗತ್ತೆ ಅನ್ನೋದು ಅವ್ರ ಅಭಿಪ್ರಾಯ. ನೈಸ್, ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಯ್ ಬ್ರದರ್, ತಮ್ಮ ಹೆಸರು? ನವೀನ್ ಅಂತ. ಎಲ್ಲಿಂದ ಬಂದಿದ್ರಿ? ನಾವು ನಮ್ಮ ಬೇಸಿಕಲಿ ನಮ್ಮೂರು ತುಮಕೂರು. ತುಮಕೂರದ ಯಾವ ಜಿಲ್ಲೆ, ಯಾವ ತಾಲೂಕು? ತುಮಕೂರ ಹತ್ರ ಕೊರಟಗೆರೆ ತಾಲೂಕು. ಓಕೆ, ಪರಮೇಶ್ವರ ಅವ್ರ ಕ್ಷೇತ್ರ, DCM ಆಗಿದ್ರು. ಓಕೆ, ಏನ್ ಕತೆ, ಏನ್ ಹೇಳ್ತೀರಿ? 75 ವರ್ಷ ಆಯ್ತು ದೇಶದ ಸಂಭ್ರಮಾಚರಣೆ, ಏನ್ ಬೇಕು? ಸಂಭ್ರಮಾಚರಣೆ 75 ವರ್ಷ ಆಯ್ತು ಅನ್ನೋದಕ್ಕೆ ಒಂದ್ ಖುಷಿ, ಆದ್ರೆ ಇನ್ನೊಂದ್ ಕಡೆ ದುಃಖ ಆಗ್ತಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬರ್ತಾ ಬರ್ತಾ ಕನ್ನಡ ಸ್ಕೂಲ್ಗಳು ಕಡಿಮೆ ಆಗೋಗ್ತಾ ಇದೆ ತುಂಬಾನೇ. ಸೊ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ತುಂಬಾ ನಮ್ಮ ಕರ್ನಾಟಕ ಸರ್ಕಾರ ಅಮ್ಮ ಮಾತಾಡ್ತಿದಾರೆ, ಮಧ್ಯೆ ಡ್ರಾಪ್ ಮಾಡಮ್ಮ, ಹೇಳಿ. ಈ ವರ್ಷ ತುಂಬಾ ಆಪ್ ಇದೆ, ಯಾವ ವರ್ಷನೂ ನಾವು ನೋಡಿಲ್ಲ. ಈ ವರ್ಷ ಅಷ್ಟೊಂದು ಖುಷಿ ಆಗ್ತಾ ಇದೆ. ಯಾಕೆ ಕಾರಣ ಖುಷಿ ಆಯ್ತು? ಇದೆಲ್ಲ ನೋಡಿ ನಮ್ಗ ತುಂಬಾ ಖುಷಿ ಆಯ್ತು. ಈಗ ಓಕೆ, ನೀವೆಲ್ಲ ಹಿಂಗ್ ಖುಷಿ ಪಟ್ಕೊಂಡು ಹಿಂಗ್ ಹೋಗ್ತಿರ್ತೀವಿ, ಸಹಜ ಖುಷಿ ಆಗ್ಬೇಕು. ನಾವೆಲ್ಲ ಹೊರಗಡೆ ನಿಂತಿರೋ ಹಿಂಗೆ ಖುಷಿ ಪಡ್ಬೇಕು. ಒಳಗಡೆ ಕೂತಿರೋರ್ ಬಗ್ಗೆ ಏನ್ ಹೇಳ್ತೀರಿ? ಅವ್ರಿಗೂ ಖುಷಿ ಆಗಿರುತ್ತೆ, ಅವ್ರು ಬಹಳ ಖುಷಿ ಆಗಿರುತ್ತೆ. ಎಸ್, ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಇಂಥ ಕೋಟ್ಯಾಂತರ ಇನ್ನೋಸೆಂಟ್ ಜನಗಳು ಇರೋ ಕಾರಣಕ್ಕೆ ಅವರೆಲ್ಲ ಒಳಗಡೆ ಒಳ ಆಟಾಡ್ಕೊಂಡು ಕೂತಿರೋದು ವಿಧಾನಸೌಧದಲ್ಲಿ. ಸೊ ಫೈನ್, ಯಾವ ಊರು ತಮ್ದು ಅಮ್ಮ? ನಮ್ದು ಲಿಂಗರಾಜ್ಪುರ. ಲಿಂಗರಾಜ್ಪುರ, ಮೂಲ ಬೆಂಗಳೂರು ಅವರೇ. ಓಕೆ, ಆರಾಮಾಗಿರ್ತೀರಂಗ ನೀವು, ಓಡಾಡಂಗಿಲ್ವಲ್ಲ. ಓಕೆ ಸರ್. ಓಕೆ, ಅಮ್ಮಂದು ಬಹಳ ಖುಷಿ, ಆ ಸಂತೋಷ. ಎಸ್ ಬ್ರದರ್, ಈಗ ಏನಾಗ್ಬೇಕು ಕೊರಟಗೆರೆಗೆ ಅಂತ? ಏನಿಲ್ಲ ಬ್ರದರ್, ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸ್ಕೂಲ್ಗಳು ಅಭಿವೃದ್ಧಿ ಆಗಬೇಕು. ಈಗ ಎಲ್ಲಿ ಹಳ್ಳಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಎಷ್ಟೋ ಜನ ಬಡ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಇಲ್ಲಿ ನಮ್ಮ ಬೆಂಗಳೂರು ಸಿಟಿಗಳಂತಹ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಏನೇನು ಆ ಒಂದು ಎಜುಕೇಷನ್ ಶಿಕ್ಷಣ ಸಿಗ್ತಿದೆ, ಅದೇ ಶಿಕ್ಷಣ ಹಳ್ಳಿ ಜನತೆ ಹುಡುಗರಿಗೂ ಸಿಗಬೇಕು ಅನ್ನೋದು ಒಂದು ಆಶಯ. ಮತ್ತು ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ತುಂಬಾ ಹಳೇದಾಗಿರುತ್ತೆ, ಅದೆಲ್ಲ ಇನ್ನೇನು ಮಳೆ ಬಂದು ಬಿದ್ದೋಗೋ ಸ್ಟೇಜಲ್ಲಿರುತ್ತೆ, ಅದನ್ನೆಲ್ಲ ಅಭಿವೃದ್ಧಿಪಡಿಸ್ಬೇಕು ಸರ್ಕಾರ. ಎಲ್ಲ ಅವರೇ ಎಲ್ಲ ಈಗ ನೋಡಿ, ಇಷ್ಟು 10,000 ಸ್ಕೂಲ್ಗಳನ್ನ ಮುಚ್ಚಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಸೊ ಅದನ್ನ ನಿಮ್ಮ ಕಳಕಳಿ ಅರ್ಥ ಆಯ್ತು. ಶಾರ್ಟ್ ಆಗಿ ಹೇಳೋದಾದ್ರೆ, ಸರ್ಕಾರಿ ಶಾಲೆಗಳನ್ನ ಉಳಿಸಿ, ಯಾಕಂದ್ರೆ ಇವತ್ತು ಜನ ಜೀವನ ಮಾಡೋದು ಕಷ್ಟ ಆಗ್ತಿದೆ. ಮೊದಲೊಂದು ಗಾದೆ ಮಾತಿತ್ತು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಇವತ್ತು ಖಾಸಗಿ ಶಾಲೆಗೆ ಸೇರ್ಸೋಕ್ಕಾಗ್ತಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕಾಗ್ತಿಲ್ಲ. ಶಾಲೆಗಳನ್ನ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ನಾವೆಲ್ಲ ಬದುಕ್ತೀವಿ, ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಇವ್ರ ಅಭಿಪ್ರಾಯ. ಅಂಡ್ ಸರ್, ನಮಸ್ಕಾರ, ತಮ್ಮ ಹೆಸರು? ಹರಿಬಾಬು ಅಂತ ಸರ್. ಅವ್ರನ್ನವರು ಬೆಂಗಳೂರು ಅವರೇ. ಬೆಂಗಳೂರು, ಏನು ಹೇಳ್ತೀರಿ ಸಂಭ್ರಮಾಚರಣೆ ಬಗ್ಗೆ? ಸದ್ಯಕ್ಕೆ ತುಂಬ ಖುಶಿ ಆಗ್ತಾ ಇದೆ ನಮಗೆ. ಈ ಟೈಮಲ್ಲಿ ಈ ದಿಸದಲ್ಲಿ ಜಾತಿ ಜನ ಕುಳ ಕೋತ್ರ ಎಲ್ಲ ಏನು ನೋಡಿಲ್ಲ, ಜನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಬಂದು ಭಾಳ ಖುಷಿಯಾಗಿದ್ದಾರೆ. ನಾವು ಮರಿ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಎಸ್ ಫೈನ್, ಒಂದು ಇಂಟ್ರಪ್ಟ್ ಮಾಡ್ತೀನಿ,
ಈಗ ಹಿಂದೂಗಳು ರಾಮನವಮಿ ಅದು ಇದು ಹಬ್ಬ ಮಾಡ್ತಾರೆ, ಮುಸಲ್ಮಾನರು ರಂಜಾನ್ ಹಬ್ಬ ಮಾಡ್ತಾರೆ, ಕ್ರಿಶ್ಚಿಯನ್ಸು ನಮಗೆ ಬಂದಾಗ ಏನು ವರ್ಷಕ್ಕೊಂದ್ಸಲ ಕ್ರಿಸ್ಮಸ್ ಮಾಡ್ತಾರೆ. ಆದರೆ ಈ ಹಬ್ಬನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೂ ಇಲ್ಲ, ಎಲ್ಲ ಬಂದು ನಿಂತ್ಕೊಂಡು ವಿಧಾನಸೌಧ ಮುಂದೆ ಹಬ್ಬ ಮಾಡ್ತಾವ್ರೆ. ಜಾತಿ ಧರ್ಮ ಎಲ್ಲ ಕೂಡ ಒಂದೆಡೆ ಸೇರಿರ್ತಕ್ಕಂಥ ಹಬ್ಬ ಇದು, ನಿಜವಾದ ಹಬ್ಬ ಅನ್ನೋದು ಇವ್ರ ಮಾತು. ಭಾಳ ಖುಷಿ ಆಯಿತು. ಮಧ್ಯೆ ಮೇಡಮ್ ಮಾತಾಡ್ತೀನಿ ಸರ್, ನಾನು ಕಮಾನ್ ಬನ್ನಿ ಸರ್. ನೀವು ತಮ್ಮ ಹೆಸರು? ರಫಿ. ರಫಿ ಅವ್ರು ಏನು ಹೇಳ್ತೀರಿ ಇವತ್ತಿಂದು? ಒಳ್ಳೆ ಒಳ್ಳೆ ಇದೆ ಸರ್, ಸರ್ ಎಲ್ಲರಿಗೆ ಒಂದೇ ಇದೆ, ಖುಷಿಯಾಗಿದೆ. ಬಟ್ ಎಲ್ಲ ಜನ ಒಂದೇ ಸರ್, ಒಂದೇ ಕಡೆ ಇದಾರಲ್ಲ, ಅದೇ ಭಾಳ ಖುಷಿಯಾಗಿದೆ. ಎಸ್, ನನ್ನ ಭಾರತ ಹೀಗಿರ್ಬೇಕು ಅನ್ನೋದು ಇವ್ರ ಮಾತು. ಭಾಳ ಖುಷಿ ಆಗುತ್ತೆ, ಯಾಕೆ ಅಂತಂದ್ರೆ ನಾನು ಇವಾಗ ಇಲ್ಲಿ ಕುಯ್ಕೊಂಡ್ರೆ ಶಿವ ಅಂದ್ಬಿಟ್ಟು ರಕ್ತ ಬರಲ್ಲ, ಹಿಂದೂ ಅಂತೇನು ಬರಲ್ಲ, ಎ ಪಾಸಿಟಿವೋ ಬಿ ಪಾಸಿಟಿವೋ ಇವ್ರಿಗೆ ಕೂದ್ರು ಕೂಡ ಅದೇ ಬರೋದು. ಹಾಗಾಗಿ ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿರುವುದು ಒಂದೇ ರಕ್ತ, ಅದುವೇ ಮಾನವ ಕೆಂಪು ರಕ್ತ. ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಇದಾಗುತ್ತೆ. ಆದರೆ ಅಲ್ಲಿ ಕೂತ್ಕೋಬೇಕು ಅನ್ನೋ ಒಂದು ದರ್ಶನ ಏನು ಮಾಡ್ತಾರೆ ಅಂದರೆ, ಈತ ಮುಸ್ಲಿಮು, ಈತ ಕ್ರಿಶ್ಚಿಯನ್ನು, ಈತ ಹಿಂದೂ ಅಂದ್ಕೊಂಡು ಡಿವೈಡ್ ಮಾಡ್ತಾರೆ. ಆ ಥರದ್ದು ಬೇಡ ಅನ್ನೋದು ಬಹುತೇಕ ಎಲ್ಲರ ಅಭಿಪ್ರಾಯ. ಇದು ಭಾಳ ಖುಷಿ ಆಗುತ್ತೆ. ನಮ್ಮ ನೋಡಿ ನಮ್ಮ ಫ್ರೆಂಡ್ ಎಲ್ಲ ನಾವು ನೋಡಿ, ಅವ್ರು ಹಿಂದೂ, ನಾವು ಕ್ರಿಶ್ಚಿಯನ್ಸ್ ಅವರೆಲ್ಲ, ನಾವು ಈಗ ನಾವರೆಲ್ಲ ಇವತ್ತು ಬರ್ಡೆ ಇವರದ್ದು, ನಮ್ಮ ದೋಸ್ತು ಆಗಸ್ಟ್ 15 ಬರ್ತ್ಡೇ ಅವ್ರದ್ದು. ಇವತ್ತು ಬರ್ತ್ಡೇ ಇಲ್ಲಿ ನಾವು ಕೇಕ್ ಕಟ್ ಮಾಡಿದ್ವಿ, ಈಗ ಜಸ್ಟ್ ಎಲ್ಲರಿಗೂ ಕೊಟ್ಟರು. ಇವ್ರನ್ನ ನಮ್ಮ ಫ್ರೆಂಡು. ತಮ್ಮ ಹೆಸರು? ಚೆನ್ನಪ್ಪ. ಚೆನ್ನಪ್ಪ ಅವರೇ, ಈಗಾಗಲೇ ಮಾತಾಡ್ತಾ ಇದ್ವಿ, ಪ್ರತಿ ಹಬ್ಬಗಳನ್ನ ಅವ್ರವ್ರು ಸಪ್ರೇಟ್ ಮಾಡ್ಕೋತಾರೆ ಆ ಧರ್ಮಕ್ಕೆ ಸಂಬಂಧಪಟ್ಟಾಗೆ. ಈ ಹಬ್ಬ ಇದೆಯಲ್ಲ, ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಮಾಡುವಂಥ ಹಬ್ಬ ಇದು. ನಿಜವಾದ ಸಂಭ್ರಮ ಇವತ್ತು ದೇಶದಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಸೊ ತಾವೇನು ಹೇಳ್ತೀರಿ ಸರ್, 75 ಇಯರ್ಸ್ ಆಯಿತು ಇಂಡಿಪೆಂಡೆನ್ಸ್ ಬಂದು? ತುಂಬ ಚೆನ್ನಾಗಿದೆ ನಮ್ಮ ಇಂಡಿಯಾ, ಇದು ಸ್ವಾತಂತ್ರ್ಯ ಬಂದಿದ್ದರಿಂದ ತುಂಬ ಸಂತೋಷವಾಗಿದೆ, ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಎಸ್ ಭಾಯ್, ನನಗನ್ಸುತ್ತೆ ನೀವು ಇನ್ಯಾವ ಹಬ್ಬಕ್ಕೆ ಏನು ರಜಾ ಕೊಡಕ್ಕೆ ಹೋಗ್ಬೇಡಿ. ಈ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಏನು ಬರ್ತಾವಲ್ಲ, ಇಂಥ ಆಚರಣೆಗಳನ್ನ ಜಾಸ್ತಿ ಮಾಡಿ, 2 ದಿನ ಜಾಸ್ತಿ ರಜಾ ಕೊಡಿ, ಪ್ರತಿ ವರ್ಷ ಹಿಂಗೆ ಲೈಟ್ ಹಾಕಿ ಜನ ಬರ್ರಿ, ಜನ ಸೇರಲಿ ಅಂತ. ಒಳ್ಳೆ ಒಳ್ಳೆ, ಹೌದು ಸರ್. ಈಗ ದೇಶ 25 ವರ್ಷ ಆಯಿತು, ಇನ್ನು ಇನ್ನು ಮುಂದೆ ಏನು ನಿರೀಕ್ಷೆ ಮಾಡ್ತೀನಿ, ನಮ್ಮ ದೇಶ ಹೇಗಿರಬೇಕು ಅಂತಿರ್ತಾವು? ಇನ್ನೂ ಒಳ್ಳೇದಾಗಬೇಕು ಸರ್, ಇದಕ್ಕಿಂತ ನಾವು ಚೆನ್ನಾಗಿ ಒಟ್ಟಿಗೆ ಇರಬೇಕು, ಎಲ್ಲರೂ ಎಲ್ಲರೂ ಹುಡುಗರು ಒಳ್ಳೆ ಒಟ್ಟಿಗೆ ಇರಬೇಕು. ಇದೇ ದೊಡ್ಡ ಹಬ್ಬ ನಮ್ಗೆ, ಇದೇ ಇದಾಗುತ್ತೆ ನೋಡಿ. ಇವೆಲ್ಲ ನಾವು ಬೇರೆ ಯಾವ ಹಬ್ಬಕ್ಕೆ ಬರಲ್ಲ, ಬಟ್ ನಮ್ಮ ಹಬ್ಬಕ್ಕೆ ಬರಲ್ಲ, ಈ ಹಬ್ಬಕ್ಕೆ ನಾವು ಎಲ್ಲ ಬರ್ತೀವಿ, ವರ್ಷಕ್ಕೆ ಬರ್ತೀವಿ ಇಲ್ಲಿಗೆ. ಯಾವ ಏರಿಯಾ ನಮ್ಮ ತಮ್ಮದು? ಕಮ್ಮನಹಳ್ಳಿ. ಹೌದು, ಕಮ್ಮನಹಳ್ಳಿ. ನಾವೇನು ಹೇಳ್ತೀರಿ ಫೈನಲಿ ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್, ಎಂಜಾಯ್ ಮಾಡ್ತಾ ಇದ್ದೀವಿ. ಅದ್ಭುತ ಅದ್ಭುತ. ವಿಜಯನಗರದಿಂದ ಬಂದಿದ್ದೀವಿ, ಬೆಂಗಳೂರು ವಿಜಯನಗರ. ಹೌದು, ಎಲ್ಲರೂ ರಾಜಕೀಯ ವ್ಯಕ್ತಿಗಳೇ ಕಲಬೆರಕೆ ಮಾಡೋದು, ಜನ ಇಲ್ಲಿ ಯಾರು ಕಲಬೆರಕೆ ಮಾಡಲ್ಲ. ಅವರೇ ಅವ್ರ ಬೆಳಕಾಳು ಬೇಯಿಸ್ಕೋಕೆ, ಅವ್ರ ಬೆಳಕಾಳು ಬೇಯಿಸ್ಕೋಕೆ ಎಲ್ಲ ಮಿಕ್ಸ್ ಮಾಡಿ ಗಬ್ಬೆ ಬೆಳೆಸೋದು. ತಾವೇನು ಹೇಳ್ತೀರಿ ಸರ್? ನಾವೆಲ್ಲ ಒಂದೇ ಟೀಮು, ನಾವ್ ಇವಾಗ ಅಲ್ಲಿಂದ ಕಮ್ಮನಹಳ್ಳಿಯಿಂದ ಬಂದಿದ್ವಿ. ತಮ್ಮ ಹೆಸರು? ನಮ್ಮ ಹೆಸರು ವೇಲು ಅಂತ ಸರ್. ನಾನು ಕ್ರಿಶ್ಚಿಯನು, ಇವ್ರು ನೋಡಿ ನಮ್ಮ ಫ್ರೆಂಡ್ ಮುಸ್ಲಿಮು, ಇವ್ರು ನೋಡಿ ಹಿಂದೂ, ನಾವೆಲ್ಲ ಒಟ್ಟಿಗೆ ಒಂದೇ ಕಾರಣ ಬಂದಿದ್ವಿ. ಇದೇ ಸರ್, ಅದೇ ನಮ್ಮ ಆಸೆ ಸರ್. ನಾವು ನೋಡಿ ಎಲ್ಲ ಒಟ್ಟಿಗೆ ಬಂದಿವಿ, ಒಂದೇ ಕಾರಲ್ಲಿ ಬಂದಿದ್ದೀವಿ. ಕ್ರಿಶ್ಚಿಯನ್ ಮುಸ್ಲಿಮ್ ಹಿಂದೂ ನಾವೆಲ್ಲ ಒಂದೇ ಕಾರಲ್ಲಿ ಬಂದ್ವಿ, ಫ್ಯಾಮಿಲಿ ಜೊತೆ. ನನಗೆ ಬಹಳ ಖುಷಿ ಆಯ್ತು ಕೇಳ್ತಾ ಇದೆ. ನನ್ನ ದೇಶ ಆಗಿರ್ಬೇಕು ಈಗಿರ್ಬೇಕು ಅಲ್ಲ, ನಾವೆಲ್ಲ ಹಿಂಗ್ ಒಟ್ಟಿಗೆ ಇರ್ಬೇಕು, ಇದೇ ನನ್ನ ಭಾರತ, ಇದೇ ನನ್ನ ದೇಶ ಅಂತ ಹೇಳ್ತಾ ಇದಾರೆ. ಬಹಳ ಖುಷಿ ಆಗತ್ತೆ. ಒಂದು ಕಡೆ ಧರ್ಮ ಜಾತಿ ಅಂತ ಕಿತ್ತಾಡ್ಕೊಂಡು ನಿಂತಿರೋ ಜನ, ಮತ್ತೊಂದು ಕಡೆ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಒಟ್ಟಾಗಿದೀವಿ ಈಗಿರ್ಬೇಕು ಅನ್ನೋ ಜನ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ. ಏನ್ ಹೆಸರು? ಅಸ್ಮಾರ್. ಏನ್ ಹೇಳ್ತೀರಿ ಅಸ್ಮಾ ಅವ್ರ? ಇವತ್ತು ಏನ್ ಹೇಳ್ಬೇಕು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಯೂನಿಟಿ ಯೂನಿಟಿ ಇರ್ಬೇಕು. ನಮ್ಮ ಮಗಳು ಇವಳು. ಏನ್ ಓದ್ತಿದ್ದೀರಿ? ಫೈನಲ್ ಇಯರ್ ಡಿಗ್ರಿ BBA. ಏನಾಗ್ಬೇಕು ಅಂತಿದ್ದೀರಿ? IAS. ಎಸ್ ಫೈನ್. ಬಹಳ ಖುಷಿ ಆಯ್ತು, ಎಲ್ಲರೂ ಒಟ್ಟಿಗೆ ಇದಾರೆ, ನಾವೆಲ್ಲ ಒಟ್ಟಿಗೆ ಇದೀವಿ ಸರ್. ಬಹಳ ಜನ ಹೇಳಿದ್ರು ನನ್ನ ದೇಶ ಅಮೆರಿಕ ತರ ಆಗ್ಬೇಕು, ನನ್ನ ದೇಶ ಈ ತರ ಡೆವಲಪ್ ಆಗ್ಬೇಕು, ಇವೆಲ್ಲ ಕ್ರೈಮ್ ಕಡಿಮೆ ಆಗ್ಬೇಕು ಅಂತ. ಎಲ್ಲವೂ ಆಗಬೇಕು, ಅದರ ಜೊತೆ ಇದಾದಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ. ನಾವೆಲ್ಲ ಒಂದು ಅಂತ ಅಂದಾಗ ದೇಶ ಉದ್ಧಾರ ಆಗುತ್ತೆ. ನಮ್ಮಲ್ಲ ಭಾವನೆಗಳು ಯಾವತ್ತು ಭೇದ ಭಾವಗಳು ದೂರ ಆಗುತ್ತೆ, ಅವತ್ತು ದೇಶ ಉದ್ಧಾರ ಆಗುತ್ತೆ. ಸ್ವಾತಂತ್ರ್ಯದ ಇವತ್ತು ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರ ಮುಂದೆ ನಾವೆಲ್ಲರಿಗೂ ಕೂಡ ಒಂದು ಅರ್ಥ ಆಗಿದೆ, ಜನಗಳಿಗೆ ನಾವೆಲ್ಲ ಒಟ್ಟಾಗಿರ್ಬೇಕು ಅಂತ. ಒಳಗಡೆ ಕೂತ್ಕೊಂಡು ರಾಜಕೀಯ ಲಾಭಕ್ಕೆ ಮಾಡ್ತಾರಲ್ಲ, ಅವ್ರಿಗೆ ಇದು ಅರ್ಥ ಆಗ್ಬಿಟ್ರೆ ಡೆಫಿನೆಟ್ಲಿ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಸ್, ಭಾಳ ಖುಷಿ ಆಯ್ತು ನನಗೆ. ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 75 ವರ್ಷ ಆಯಿತು, ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದೀವಿ. ಇವತ್ತು ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಜನಜಂಗುಳಿ ಸೇರಿದೆ. ಆ ಟ್ರೈಕಲರ್ ಏನು ವಿಧಾನಸೌಧಕ್ಕೆ ದೀಪಾಲಂಕಾರ ಮಾಡಿದ್ದಾರೆ, ಅದ್ರ ಮುಂದೆ ಸೆಲ್ಫಿ ತಗೋತಾ ಇದ್ದಾರೆ. ನನ್ನ ಜೊತೆ ಮಾತಾಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನನ್ನ ಹೆಸರು ಬಿ ನಾಗರಾಜು ಅಂತ. ಹೇಗಿದ್ದೀರಿ? ಆರೋಗ್ಯವಾಗಿದ್ದೀನಿ. 75 ವರ್ಷ ಆಯಿತು ದೇಶಕ್ಕೆ ಸ್ವಾತಂತ್ರ್ಯ ಬಂದು, 75 ಇಯರ್ಸ್, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಭಾರತ ದೇಶದ ಒಂದು ಒಕ್ಕೂಟವಾಗಿ ನಿಂತಿರೋದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ನಮ್ಮ ತಂದೆಯವರು ಮಹಾತ್ಮ ಗಾಂಧಿಯವರ ಕರೆ ಕೊಟ್ಟಂತಹ
ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಎಂದು ಕ್ವಿಟ್ ಇಂಡಿಯಾ ಚಳವಳಿ 47ನೇ ಇಸ್ವಿಯಲ್ಲಿ ಕೊಟ್ಟರು. ಅದರಲ್ಲಿ ಭಾಗವಹಿಸಿದರು ನಮ್ಮ ತಂದೆ. ಅವರು ಸುಮಾರು ಒಂದೂವರೆ ಎರಡು ವರ್ಷ ಜೈಲ್ವಾಸ ಅನುಭವಿಸಿದರು. ಇವರ ಜೊತೆಯೊಳಗೆ ಚೆಂಗಲರಾಯ್ ರೆಡ್ಡಿ, ಕೆ ಸಿ ರೆಡ್ಡಿ, ಆಮೇಲೆ ಸಿದ್ದಲಿಂಗಯ್ಯ, ಆಮೇಲೆ ಯಶೋಧರ ದಾಸಪ್ಪ, ಹನುಮಂತಯ್ಯನವರು, ಇಂಥವ್ರು ಮಹನೀಯರೆಲ್ಲ ಇವ್ರ ಜೊತೆಯಲ್ಲಿ ಇದ್ದಂಥವ್ರು. ಆಮೇಲೆ ದೇವರಕೊಂಡಪ್ಪ ಅಂತ ಆನೇಕಲ್ನವರು, ಅವ್ರನ್ನ ಹುಲಿ ಅನ್ನೋರು, ಗಂಡು ಹುಲಿ ಅನ್ನೋರು ಸ್ವತಂತ್ರ ಹೋರಾಟದಲ್ಲಿ, ಅಂಥ ಮಹನೀಯರೆಲ್ಲ ಇದ್ದಾರೆ. ಏನು ಅಂತಹ ಸ್ವಾತಂತ್ರ್ಯ ಎನ್ ಪಿ ಭೈರಪ್ಪನವರಾದ ಮಗನಾದ ನಾನು ಸ್ವಾತಂತ್ರ್ಯ ಹೋರಾಟಗಾರನ ಮಗ ಅನ್ನಿಸ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಸೊ ನಿಮ್ಮ ತಂದೆಯವರು ಸೇರಿದಂತೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋರಾಟಕ್ಕೆ ಮಾಡಿ ತಂದಂಥ ಈ ಸ್ವಾತಂತ್ರ್ಯ 75 ವರ್ಷ ಆಯಿತು, ಆ ಸಾರ್ಥಕತೆ ಇದೆಯಾ? ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರನ್ನು ಗುರುತಿಸಿದ್ದು ನಾನು ಕಾಣಲಿಲ್ಲ. ಸರ್ಕಾರ ಆ ದಿಸಲ್ಲಿ ನಿರ್ಲಕ್ಷ್ಯ ಮಾಡಿದೆ ಅಂತ ಸಮಾಜನೂ ಮಾಡಿದೆ ಮತ್ತು ಸರ್ಕಾರನೂ ಮಾಡಿದೆ. ಅವ್ರು ಹೇಗಿದ್ದಾರೆ, ಅವ್ರ ಸ್ಥಿತಿಗತಿಗಳು ಹೇಗಿದ್ದಾವೆ, ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದಾಗ ಅವನ ಕುಟುಂಬದ ಸ್ಥಿತಿಗತಿಗಳು ಏನಾದವು ಅನ್ನೋ ಯೋಚನೆಯೂ ಇಲ್ಲ. ಪೆನ್ಷನ್ ಕೊಡ್ತಾ ಇದ್ರು, ಆ ಪೆನ್ಷನ್ ಕೊಟ್ಟು ಮಾತ್ರಕ್ಕೆ ಅವನ ಜೀವನ ಸರಿ ಹೋಗೋದಿಲ್ಲ. ಅವರ ಮಕ್ಕಳಿಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೊರದೇಶಗಳಿಗೆ ಹೋಗೋದಕ್ಕೂ ಅನುಕೂಲಗಳನ್ನು ಇವೆಲ್ಲ ಹಿಂದೆ ಎಲ್ಲ ಏನಾಗಿದ್ದಾವೆ ಅಂದರೆ ಎಲ್ಲ ಆದೇಶಗಳಾಗಿ ಫೈಲ್ನಾಗೆ ಬಿದ್ದಿರಬಹುದು ಅಂತ ನನ್ನ ಆ ಒಂದು ಎಲ್ಲ ನೀವೆಲ್ಲ ಲೆಕ್ಕಾಚಾರಗಳು ಯಾವುದು ಕೂಡ ಮಾಡಲಿಲ್ಲ, ಆ ಬಗ್ಗೆ ಬೇಸರ ಇದೆ. ಒಂದು ಸೆಕೆಂಡ್ ಪಾಯಿಂಟ್, 75 ಇಯರ್ಸ್ ಕಂಪ್ಲೀಟ್ ಆಗಿದೆ, 75 ವರ್ಷ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಭಾರತದ ಪ್ರಜೆಯಾಗಿ 75 ವರ್ಷ ಈ ಸ್ವಾತಂತ್ರ್ಯವನ್ನು ನಾವು ಹಾಗೆ ಒಳಗಡೆ ಕೂತಂಥ 224 ಶಾಸಕರು ಸರಿಯಾಗಿ ಬಳಸ್ಕೊಂಡಿದ್ದಾರಾ? ಅಂದರೆ ಈ ದೇಶದ ಅನೇಕ ಜನ ಸ್ವಾತಂತ್ರ್ಯ ಯೋಧರು ತಂದುಕೊಟ್ಟಂಥ ಈ ಸ್ವಾತಂತ್ರ್ಯನ ಅನೇಕ ಜನ ಮಹನೀಯರು ಒಳ್ಳೆಯವರು ಇದ್ದಾರೆ, ಇಲ್ಲ ಅನ್ನೋ ಮಾತಿಲ್ಲ. ಅದಕ್ಕೋಸ್ಕರನೇ ಇವತ್ತು ನಾವು ಈ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಒಂದು 5 ಬೆರಳು ಒಂದೇ ಸಮ ಇರಲ್ಲ, ಅದರಿಂದ ಅಂಥವರು ಇರ್ತಾರೆ. ಆ ಒಳ್ಳೆಯವರು ಮಾಡೋದಕ್ಕೆ ಮಾರ್ಗದರ್ಶಕರು ಇರಲೇಬೇಕಲ್ಲ. ಅಂಥ ಇಂಥವ್ರು ಇದ್ದಾಗ ಏನಾಗುತ್ತೆ, ಅವ್ರು ತಿದ್ದೋದಕ್ಕಾದರೂ ಬೇಕಲ್ಲ ಒಳ್ಳೆಯವರು. ಅದಕ್ಕೆ ಒಳ್ಳೆಯವರು ಇದ್ದಾರೆ ಇದರಲ್ಲಿ, ರಾಜಕಾರಣ ಅಂದಾಗ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂತ. ಸೊ ಈಗ ಒಟ್ಟಾರೆ ದೇಶ ಏನು ಸ್ವಾತಂತ್ರ್ಯ ತಗೊಂಡಿದ್ದು ಉದ್ದೇಶ ಬ್ರಿಟಿಷಿಂದ ತಗೊಂಡಿದ್ದು, ನಾವು ಉದ್ದಾರ ಆಗಬೇಕು, ಚೆನ್ನಾಗಿರ್ತೀವಿ, ನಮ್ಮನ್ನು ಬಿಟ್ಬಿಡಿ ಅಂತ. ನಮ್ಮ ಪಾಡು ನಾವೆಲ್ಲ ಸ್ವತಂತ್ರವನ್ನು ಏನು ಹೋರಾಟ ಮಾಡಲು ಪಡ್ಕೊಂಡ್ವಲ್ಲ, ಆ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿ ನೀತಿಯಲ್ಲಿ ಬಳಸ್ಕೊಂಡಿದ್ದೀವಿ, ಸರಿ ಹೋಗಿದೆಯೇ ಅಂತ. ಸ್ವಾತಂತ್ರ್ಯ ಅಂತಕ್ಕದ್ದು ಅದಕ್ಕೊಂದು ನಿಬಂಧನೆಗಳಿರ್ತವೆ, ಆ ಚೌಕಟ್ಟಿನೊಳಗಡೆ ಸ್ವಾತಂತ್ರ್ಯ ಇರಬೇಕು, ಅದನ್ನು ಮೀರಿ ಸ್ವಾತಂತ್ರ್ಯಕ್ಕೆ ಹೋಗಕ್ಕೆ ಹೋಗಬಾರ್ದು. ಅದಕ್ಕಾಗಿನೇ ಹಿರಿಯರು ಏನು ಮಾಡಿದ್ರು, ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ. ಆ ಸಂವಿಧಾನದ ಒಳಗಡೆ ಇರಬೇಕು, ಸಂವಿಧಾನ ಬಿಟ್ಟು ಆಚೆ ಹೋಗೋ ಸ್ವಾತಂತ್ರ್ಯ ತಗೊಳಕ್ಕೆ ಹೋಗಬಾರ್ದು. ಒಂದು ಮನೆ ಅಂದಮೇಲೆ ಮನೆಗೆ ಒಬ್ಬ ಯಜಮಾನ ಇರ್ತಾನೆ, ಆ ಮನೆಯೊಳಗೆ ಒಂದು ಕಟ್ಟುಪಾಡು ಇರುತ್ತೆ, ಒಂದು ನಿಯಮ ಇರುತ್ತೆ, ಆ ರೀತಿಯಲ್ಲಿ ಇರಬೇಕು. ಈಗಿರೋ ಸರ್ಕಾರಗಳು ಅವೆಲ್ಲವೂ ನೀತಿ ನಿಯಮ ಮಾಡಿಕೊಂಡು ಚೆನ್ನಾಗಿ ಹೋಗ್ತಿದ್ದಾರ? ಕೆಲವು ಮುಖ್ಯಮಂತ್ರಿಗಳು ಬಂದಂಥ ಕಾಲದಲ್ಲಿ, ಪ್ರಧಾನಿಗಳು ಬಂದಂಥ ಕಾಲಗಳಲ್ಲಿ ಕೆಲವರು ಚೆನ್ನಾಗೇ ಮಾಡಿದ್ದಾರೆ, ಇನ್ನು ಈಗಿನವರು ಅಸಮಾಧಾನವಾಗಿರೋರು ಇದ್ದಾರೆ. ಈಗಿನವರು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆದರೆ ಗುರುತಿಸ್ಬೇಕು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳನ್ನು. ಎಸ್ ಫೈನ್, ಭಾಳ ಖುಷಿ ಆಯಿತು. ಕೆಂಗಲ್ ಹನುಮಂತನವ್ರು ಕಟ್ಸಂಥ ವಿಧಾನಸೌಧ, 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ನಮಗೆ, ಜನ ಒಳಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಖುಷಿ ಆಗಿದ್ದಾರೆ. ಆದರೆ ಈ ಖುಷಿ ಮನೆಗೆ ಹೋದ್ಮೇಲೂ ಇರಬೇಕು, ಇನ್ನೂ 10 ವರ್ಷ 5 ವರ್ಷ ಆದಮೇಲೆ ಇರಬೇಕು ಅಂತಂದರೆ ಭಾಳಷ್ಟು ಬದಲಾವಣೆ ಆಗಬೇಕು. ನನ್ನ ಸ್ನೇಹಿತರಾಗಲೇ ಅಲ್ಲಿ ಕೊರಟಗೆರೆಯವರು ಮಾತನಾಡ್ತಾ ಇದ್ರು, ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಆಸ್ಪತ್ರೆಗಳು ಇರಬೇಕು, ಜನಸಾಮಾನ್ಯರು ನಿಟ್ಟಿಸಿರು ಬಿಡಬೇಕು, ಒಳ್ಳೆ ರೀತಿಯಲ್ಲಿ ಆದಾಗ ನಿಜವಾಗ್ಲೂ ಕೂಡ ಸ್ವಾತಂತ್ರ್ಯ ಸಿಗ್ತಂಗೆ ಅಂತ ಭಾಳ ಚೆನ್ನಾಗಿ ಹೇಳಿದ್ರು. ಭಾಳಷ್ಟು ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತನಾಡಿ, ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟದ ಕುಟುಂಬಸ್ರ ಜೊತೆ ಮಾತಾಡಿ ಭಾಳ ಪುಣ್ಯದ ವಿಚಾರ. ಯಾಕೆಂದರೆ ನಮ್ಮ ಈ ಸ್ವಾತಂತ್ರ್ಯವನ್ನು ಕೆಲವು ಸ್ವೇಚ್ಛಾಚಾರ ಅಂದ್ಕೊಂಡಿದ್ದಾರೆ, ಆ ಕೆಲವರು ಸರಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಏನೇ ಒಳ್ಳೆ ಆರೋಗ್ಯಕರ ಚರ್ಚೆ ಆಯಿತು. ನಿಮ್ಮ ಪ್ರಕಾರ 75 ವರ್ಷದ ಈ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೀವಿ ಇಲ್ಲವೇ, ನಮ್ಮ ಭಾರತ ಹೇಗಿರಬೇಕು, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿದ್ದು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.